ನಿಜಕ್ಕೂ ಆ ಪ್ರಶಸ್ತಿಗೆ ಬಹಳ ಅರ್ಹತೆಯನ್ನು ಪಡೆದಿರತಕ್ಕಂತ ಕರ್ನಾಟಕದ ಒಬ್ಬ ಧೀಮಂತ ರಾಜಕಾರಣಿ ಅವರ ಪ್ರೌಢಿಮೆ ಅವರ ಭಾಷೆ ಕನ್ನಡದ ಒಂದು ನಿಘಂಟುಗಳಲ್ಲೂ ಹುಡುಕಬೇಕು ನಾವು ಆ ತರದ ಒಂದು ಪದಪ್ರಯೋಗ ಇಂಗ್ಲಿಷಿನ ಪದಪ್ರಯೋಗ ನಿಜಕ್ಕೂ ಒಬ್ಬ ಸ್ಟೇಟ್ಮ್ಯಾನ್ ಆಗಿ ವಿಧಾನಸಭೆ ಇರಬಹುದು ಹೊರಗಡೆ ಇರಬಹುದು ಆ ಭಾಷೆಯ ಪದಪ್ರಯೋಗಗಳು ಕೂಡ ಇವತ್ತು ನಮ್ಮೆಲ್ಲರಿಗೂ ಮಾದರಿಯಾಗಿದೆ ವಿಶೇಷವಾಗಿ ಬೆಂಗಳೂರಿಗೆ ಒಂದು ರೀತಿ ಕಳೆ ಕಟ್ಟೋ ರೀತಿ ಐಟಿ ಬಿಟಿ ಅನ್ನ ತರ ಮುಖಾಂತರ ಕರ್ನಾಟಕದ ಆದಾಯವನ್ನು ದ್ವಿಗುಣಗೊಳಿಸೋ ಮುಖಾಂತರ ಬೆಂಗಳೂರಿನ ಅಚ್ಚುಮೆಚ್ಚಿನ ನಾಯಕರಾಗಿ ಯಾರಾದರೂ ನಮ್ಮ ಬೆಂಗಳೂರು ಜನ ಸದಾ ನೆನಪಿನಲ್ಲಿಡುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅವರು ಅವರ ಆ ಕಾಲದಲ್ಲಿ ಅವರು ಬೆಂಗಳೂರನ್ನು ಯಾವ ರೀತಿ ಕೆಂಪೇಗೌಡರು ಹಿಂದೆ ಬೆಂಗಳೂರನ್ನು ಕಟ್ಟಿದ್ರು ಅದೇ ರೀತಿ ವಿಕಾಸಸೌಧವನ್ನು ಕಟ್ಟೋ ಮುಖಾಂತರ ಮತ್ತು ಬೆಂಗಳೂರಲ್ಲಿ ಐ ಟಿ ಬಿ ಟಿ ಅನ್ನೋ ಒಂದು ಉದ್ಯಮವನ್ನು ತರೋ ಮುಖಾಂತರ ಲಕ್ಷಾಂತರ ಜನಕ್ಕೆ ಒಂದು ಉದ್ಯೋಗ ಅದೇ ರೀತಿ ಕರ್ನಾಟಕದ ಆದಾಯವನ್ನು ಕೂಡ ಬರೋ ರೀತಿ ಮಾಡಿದಂಥ ಒಂದು ವ್ಯಕ್ತಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಅವರ ಹೆಸರು ಬಂದ ತಕ್ಷಣ ಬಂದು ವಿಶ್ ಮಾಡೋಕ್ಕಾಗದೇನು ಕೂಡ ಒಳ್ಳೆಯವರು ಕೊಟ್ಟಿದ್ದಾರೆ ಅರ್ಹ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅನ್ನೋ ಭಾವನೆ ಇವತ್ತು ಕರ್ನಾಟಕ ಜನರಲ್ಲಿ ಮೂಡಿದೆ ನಾನು ಕೂಡ ಒಬ್ಬ ಅವರ ಅಭಿಮಾನಿಯಾಗಿ ಒಬ್ಬ ಅಭಿಮಾನಿಯಾಗಿ ನಾನು ಕೂಡ ಅವರಿಗೆ ಶುಭ ಹಾರೈಕೆಯನ್ನು ಮಾಡ್ತೀನಿ